ಸ್ಟೂಡೆಂಟ್ಸ್, ಹೌಸ್ ರೆಂಟ್ ಅಲೋಯನ್ಸ್ ಬಗ್ಗೆ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ನಿಮಗೆ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. 15 marks ಕ್ವಶನ್ ಗೆ ನಿಮ್ಗೆ ಇದೊಂದು ಬರುತ್ತೆ. ಇದು ಮಾಡಿಲ್ಲ ಅಂದ್ರೆ ಯು ವಿಲ್ ಬಿ ಲೂಸಿಂಗ್ 5 marks. 15 marks ಗೆ ಇದೆ, 5 marks ಇರುತ್ತೆ. ಅರ್ಥ ಆಯ್ತಾ ಕಿರಣ್? ಓಕೆ, ಈಗ ಯಾವ ರೀತಿ ಮಾಡೋದು? ಹೌಸ್ ರೆಂಟ್ ಅಲೋಯನ್ಸ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡುತ್ತೆ. ಎಂಪ್ಲಾಯಿ ಏನಾದ್ರೂ ರೆಂಟಲ್ ಹೌಸ್ ಅಲ್ಲಿ ಇದ್ರೆ, ರೆಂಟ್ ಪೇಮೆಂಟ್ ಮಾಡಿದ್ರೆ ಮಾತ್ರ ಎಚ್ ಆರ್ ಎ ಪಾರ್ಟ್ಲಿ ಟ್ಯಾಕ್ಸಿಬಲ್, ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಆಗುತ್ತೆ. ಸ್ವಂತ ಮನೆಯಲ್ಲಿದ್ದು ಅವನು ಎಚ್ ಆರ್ ಎ ತಗೊಳ್ತಾ ಇದ್ರೆ ಫುಲ್ಲಿ ಟ್ಯಾಕ್ಸಿಬಲ್ ಆಗುತ್ತೆ. ಸಪೋಸ್ ಅವನು ಸ್ವಂತ ಮನೆಯಲ್ಲಿದ್ದಾನೆ, ಅದನ್ನ ಬಾಡಿಗೆ ಕೊಟ್ಟು ಅವನು ಇನ್ನೊಂದ್ ಮನೆಯಲ್ಲಿ ಬಾಡಿಗೆಗಿದ್ರು ಕೂಡ ಇದು ರೂಲ್ಸ್ ಅಪ್ಲೈ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಅಭಿಷೇಕ್ಗೆ ಬೇರೆ ಏರಿಯಾನಲ್ಲಿ ಎಲ್ಲೋ ಒಂದ್ ಕಡೆ ದೂರದಲ್ಲಿ ಮನೆ ಇದೆ, ಬಟ್ ಅವನ್ ಕಂಪನಿಗೆ ಓಡಾಡಕ್ ಆಗಲ್ಲ. ಅವನೇನ್ ಮಾಡಿದೆ, ಕಂಪನಿಗೆ ಹತ್ತಿರದಲ್ಲಿ ಒಂದು ಬಾಡಿಗೆ ಮನೆ ತಗೊಂಡಿದ್ದ. ಅವನ ಮನೆನ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿದ್ದಾನೆ. ಅವನ ಮನೆ ಬೇರೆಯವರಿಗೆ ಬಾಡಿಗೆ ಕೊಟ್ಟಿರೋದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಇವನು ಎಚ್ ಆರ್ ಎ ಏನ್ ತಗೊಳ್ತಾ ಇದ್ದಾನೆ ಅದನ್ನ ನಾವು ಪಾರ್ಟ್ಲಿ ಟ್ಯಾಕ್ಸ್ ಅನ್ನು ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಬಟ್ ಬಾಡಿಗೆನೆ ಕೊಡದೆ ಸ್ವಂತ ಮನೆಯಲ್ಲಿದ್ರೆ ಫುಲ್ಲಿ ಟ್ಯಾಕ್ಸಬಲ್, ಎಷ್ಟು ಎಚ್ ಆರ್ ಎ ಬರ್ತಾ ಇದೆ ಅಷ್ಟು ಟ್ಯಾಕ್ಸಬಲ್ ಆಗುತ್ತೆ. ಸಪೋಸ್ ಬಾಲ ಅವ್ರ ಮಾವನ್ ಮನೆಯಲ್ಲಿದ್ದಾನೆ, ಬಾಡಿಗೆ ಕೊಡ್ತಾ ಇಲ್ಲ ಮಾವನ್ಗೆ, ಆಗ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಎಚ್ ಆರ್ ಎ. ಅರ್ಥ ಆಗ್ತಿದ್ಯಾ? ಈಗ ಗಂಡ ಹೆಕ್ತಿ ಇಬ್ರು ಒಂದೇ ಮನೆಯಲ್ಲಿದ್ದಾರೆ, ಬಾಡಿಗೆ ಮನೆಯಲ್ಲಿದ್ದಾರೆ, ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಇಬ್ರು ಒಂದೇ ಮನೆಗೆ ಎಚ್ ಆರ್ ಎ ಕ್ಲೇಮ್ ಮಾಡೋ ಹಾಗಿಲ್ಲ. ಅರ್ಥ ಆಗ್ತಿದ್ಯಾ? ಗಾಡಿ, ಈಗ ನಾನ್ ಕ್ಲೇಮ್ ಮಾಡಿದ್ರೆ ನನ್ ವೈಫ್ ಕ್ಲೇಮ್ ಮಾಡೋದಿಲ್ಲ, ನನ್ ವೈಫ್ ಕ್ಲೇಮ್ ಮಾಡಿದ್ರೆ ನಾನ್ ಮಾಡೋದಿಲ್ಲ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಆಲ್ ಸಮ್ ರೂಲ್ಸ್ ಆರ್ ದೇ, ಬಟ್ ಲಾಜಿಕ್ ಇದೆ ಅದಕ್ಕೆಲ್ಲ. ಲಾಜಿಕ್ ಇದೆಯಾ ಇಲ್ವಾ? ಎಸ್, ಲಾಜಿಕ್ ವಿಲ್ ಆಲ್ವೇಸ್ ಮೇಕ್ ಮ್ಯಾಜಿಕ್. ಈಗ ಎಚ್ ಆರ್ ಎ ಬಗ್ಗೆ ತಿಳ್ಕೋಣ. ಪಾರ್ಟ್ಲಿ ಟ್ಯಾಕ್ಸಿಬಲ್, ಪಾರ್ಟ್ಲಿ ಎಕ್ಸೆಂಪ್ಟೆಡ್. ಎಷ್ಟು ಟ್ಯಾಕ್ಸಿಬಲ್, ಎಷ್ಟು ಎಕ್ಸೆಂಪ್ಟೆಡ್ ಅಂದ್ರೆ ರೂಲ್, ಆಕ್ಚುಯಲ್ ಎಚ್ ಆರ್ ಎ ಎಷ್ಟು ಕಂಪನಿ ಕೊಟ್ಟಿದೆ, ಲೆಸ್ ಲೀಸ್ಟ್ ಈಸ್ ಎಕ್ಸೆಂಪ್ಟೆಡ್. ಇಲ್ಲಿ ಮೂರ್ ಪಾಯಿಂಟ್ ಇದೆ, ಈ ಮೂರ್ ಪಾಯಿಂಟ್ ಅಲ್ಲಿ ಯಾವ ಅಮೌಂಟ್ ಕಡಿಮೆ ಇದೆ ಆ ಅಮೌಂಟ್ ಅನ್ನ ಎಕ್ಸೆಂಪ್ಷನ್ ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ ಗೆ ಮೈನಸ್ ಮಾಡಿ ಉಳಿದಿರೋ ಅಮೌಂಟ್ ಮೇಲೆ ಟ್ಯಾಕ್ಸ್ ಮಾಡ್ತೀವಿ. ಅದರಲ್ಲಿ ಮೊದಲನೆಯದು ಆಕ್ಚುಯಲ್ ಎಚ್ ಆರ್ ಎ ರಿಸೀವ್, ಸೇಮ್ ಅಮೌಂಟ್ ಎಷ್ಟಿದೆಯೋ ಅಷ್ಟೇ ಆಗ್ತೀವಿ. ಎರಡನೇದು 40 or 50% ಆಫ್ ಸ್ಯಾಲರಿ. ಸರ್, 50% ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ, 40% ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ, 50% ಯಾವಾಗ ಮಾಡ್ತೀವಿ ಅಂದ್ರೆ ಎಂಪ್ಲಾಯಿ ಏನಾದ್ರು ಬಾಡಿಗೆ ಮನೆ ಯಾವ ಊರಲ್ಲಿ ಇರಬೇಕು, ಬಾಂಬೆ, ಕಲ್ಕಟ್ಟಾ, ಡೆಲ್ಲಿ, ಚೆನ್ನೈ. ಬಾಂಬೆ, ಕಲ್ಕಟ್ಟಾ, ಡೆಲ್ಲಿ, ಚೆನ್ನೈ, ಈ ನಾಲ್ಕು ಸಿಟೀಸ್ ಅಲ್ಲಿ ಏನಾದ್ರೂ ನೀವು ವಾಸವಾಗಿದ್ರೆ, ಬಾಡಿಗೆ ಮನೆಯಲ್ಲಿದ್ರೆ 50% ಆಫ್ ಸ್ಯಾಲರಿ ತಗೊಳ್ತೀವಿ. ಇವು ಬಿಟ್ಟು ಬೇರೆ ಯಾವುದೇ ಊರಲ್ಲಿದ್ರು 40% ತಗೊಳ್ತೀವಿ. ಅರ್ಥ ಆಗ್ತಿದ್ಯಾ? 50% ಅಂದ ತಕ್ಷಣ ಮೆಟ್ರೋಪಾಲಿಟನ್ ಸಿಟೀಸ್, ಬಾಂಬೆ, ಕಲ್ಕಟ್ಟಾ, ಡೆಲ್ಲಿ, ಚೆನ್ನೈ. ಅರ್ಥ ಆಯ್ತಾ? ಲಾಸ್ಟ್ ಪಾಯಿಂಟ್, ಆಕ್ಚುಯಲ್ ರೆಂಟ್ ಪೇಯ್ಡ್ ಬೈ ದ ಅಸೆಸಿ. ಈಗ ಕಂಪನಿ ಒಂದು ಅಮೌಂಟ್ ಕೊಡ್ತಾ ಇದೆ ತಿಂಗಳು ತಿಂಗಳು ವರ್ಷಕ್ಕಿಷ್ಟು ಅಂತ, ಆದ್ರೆ ಎಂಪ್ಲಾಯಿ ಎಷ್ಟು ಕೊಡ್ತಾ ಇದ್ದಾನೆ ಆಕ್ಚುಯಲ್ ರೆಂಟ್ ಆ ಮನೆಗೆ, ಆ ಅಮೌಂಟ್ ಅಲ್ಲಿ 10% ಆಫ್ ಸ್ಯಾಲರಿನ ಮೈನಸ್ ಮಾಡಿ ಉಳಿದಿರೋ ಅಮೌಂಟ್ ನ ಥರ್ಡ್ ಅಮೌಂಟ್ ಆಗಿ ತಗೊಳ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಆಕ್ಚುಯಲ್ ರೆಂಟ್ ಪೇಯ್ಡ್ ಬೈ ದ ಅಸೆಸಿ ಆರ್ ಎಂಪ್ಲಾಯಿ ಮೈನಸ್ 10% ಆಫ್ ಸ್ಯಾಲರಿ ಡಿಫರೆನ್ಸ್ ಅಮೌಂಟ್ ನ ಥರ್ಡ್ ಡೇ. ಈ ಮೂರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ಎಕ್ಸೆಂಪ್ಷನ್ ಕೊಡ್ತೀವಿ, ಎಕ್ಸೆಂಪ್ಷನ್ ಕೊಡ್ತೀವಿ, ಉಳಿದಿದ್ದು ಆಕ್ಚುಯಲ್ ಎಚ್ ಆರ್ ಎ ನಲ್ಲಿ ಮೈನಸ್ ಮಾಡಿ ಉಳಿದಿದ್ದನ್ನ ಟ್ಯಾಕ್ಸ್ ಮಾಡ್ತೀವಿ. ಈಗ ಇಲ್ಲಿ ಸ್ಯಾಲರಿ, ಇಲ್ಲಿ ಸ್ಯಾಲರಿ ಅಂತ ಬಂತು. ಸ್ಯಾಲರಿ ಅಂದ್ರೆ ಏನು? ಎಲ್ಲ ಐಟಮ್ ಬರುತ್ತಾ? ಅಲೋಯನ್ಸಸ್, ಪರ್ಫಿಸಿಟ್ಸ್, ಆಳು ಮೂಳು ಏನೇನೋ ಹೇಳಿದಾರಲ್ಲ, ಇಲ್ಲ. ಏನೇನ್ ಬರುತ್ತೆ? ಬೇಸಿಕ್ ಸ್ಯಾಲರಿ ಬರುತ್ತೆ. ಡಿಆರ್ಎಸ್ ಅಲೋಯನ್ಸ್ ಯಾವಾಗ ಬರುತ್ತೆ? ಅದು ರಿಟೈರ್ಮೆಂಟ್ ಬೆನಿಫಿಟ್ ಗೆ ಬರ್ತಾ ಇರಬೇಕು. ಗ್ರಾಚ್ಯುಟಿ ನಾಟ್ ಕವರ್ಡ್ ಅಲ್ಲಿ ಏನಿತ್ತು ಸೇಮ್, ಗ್ರಾಚ್ಯುಟಿ ನಾಟ್ ಕವರ್ಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಸೇಮ್, ಪ್ಲಸ್ ಕಮಿಷನ್ ಆನ್ ಪರ್ಸೆಂಟೇಜ್ ಆನ್ ಸೇಲ್ಸ್. ಅರ್ಥ ಆಗ್ತಿದ್ಯಾ? ಈ ಮೂರು ಎಷ್ಟು ಬರುತ್ತೆ ಅದರ ಮೇಲೆ 40 or 50 ಅಥವಾ 10% ಕ್ಯಾಲ್ಕುಲೇಟ್ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ನನ್ ಪ್ರಾಬ್ಲಮ್ ಬರೋಣ. ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. ಮಿಸ್ಟರ್ ಎಕ್ಸ್ ಅನ್ನೋನು ಓಕೆನಾ, ಬ್ಯಾಂಗ್ಳೂರಲ್ಲಿ ಇದ್ದಾನೆ ಅಂತ ಅನ್ಕೋಣ. ಬ್ಯಾಂಗ್ಳೂರಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅವ್ರಿಗೆ ಬೇಸಿಕ್ ಸ್ಯಾಲರಿ 20,000 ಪರ್ ಮಂತ್ ಬರ್ತಾ ಇದೆ. ಡಿಎನ್ಎಸ್ ಅಲೋಯನ್ಸ್ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ 5,000 ಒಂದ್ ತಿಂಗಳಿಗೆ. ಎಚ್ ಆರ್ ಎ 3,500 ರೂಪಾಯಿ ಅವ್ರ ಕಂಪನಿ ಕೊಡ್ತಾ ಇದೆ ಅವ್ರಿಗೆ. ಆದ್ರೆ ಆ ಮನೆಗೆ ಅವನು 5,000 ಒಂದ್ ತಿಂಗಳಿಗೆ ರೆಂಟ್ ಕಟ್ತಾ ಇದ್ದಾನೆ. ಓಕೆನಾ? ಸಪೋಸ್ ಅವನು ಏನಾದ್ರೂ
ಓಕೆನಾ, ಅವನು ಎಲ್ಲಿದ್ದಾನೋ ಬೆಂಗಳೂರಲ್ಲಿ ಇದ್ದಾನೆ ಅಂತ ಅನ್ಕೋಣ. ಬೆಂಗಳೂರಲ್ಲಿ ಇದ್ದಾಗ ಯಾವ ರೀತಿ ಮಾಡ್ತಕ್ಕಂಥದ್ದು ಈಗ ಕ್ಯಾಲ್ಕುಲೇಟ್ ಮಾಡಬೇಡುವ ಮಾಡೋಣ. ಈಗ ಬೇಸಿಕ್ ಸ್ಯಾಲರಿ ಡಿ ಎ ಎಚ್ ಆರ್ ಎಸ್ಎಫ್ ಬರ್ತಾ ಇದೆ ಅವನಿಗೆ 3500 ಬರ್ತಾ ಇದೆ. ಹಾಗಾದ್ರೆ 3500 ಇಂಟು 12 ಎಸ್ಎಫ್ ಬರುತ್ತೆ, ಪಟಾಪಟ್ ಹೇಳ್ಬೇಕು ಹೇಳಲ್ಲ, ಅದೇ ಬಂದಿರೋದು 42,000 ಪ್ರತಿ ವರ್ಷ ಬರ್ತಾ ಇದೆ. ಆಕ್ಚುವಲ್ ಎಚ್ ಆರ್ ಎ ರಿಸೀವ್ ಸೇಮ್ ಅಮೌಂಟ್ ಅಲ್ವಾ? ಇಲ್ಲಿ ಅವನು ಬೆಂಗಳೂರಲ್ಲಿ ಆಗಿರೋದ್ರಿಂದ 40% ಸ್ಯಾಲರಿ ಅಂದ್ರೆ ಏನೀಗ ಬೇಸಿಕ್ ಸ್ಯಾಲರಿ 20,000 ಒಂದ್ ತಿಂಗಳಿಗೆ, ಕರೆಕ್ಟಾ? ಡಿ ಎ 5,000 ಒಂದ್ ತಿಂಗಳಿಗೆ, ಕಮಿಷನ್ ಏನು ಇಲ್ಲ 25,000, ಹೌದಾ? ಇಂಟು 12 ಮಾಡುವಪ್ಪ ಎಷ್ಟಪ್ಪ ಬರುತ್ತೆ? 3 lakhs ಬರುತ್ತೆ. ಈಗ 3 lakhs ಮೇಲೆ 40% 40% 1,20,000 ಕರೆಕ್ಟಾ? ನೆಕ್ಸ್ಟ್ ಆಕ್ಚುಯಲ್ ಆಗಿ ರೆಂಟ್ ಎಷ್ಟಪ್ಪ ಕೊಡ್ತಾ ಇದ್ದಾನೆ? 5,000 ಕೊಡ್ತಾ ಇದ್ದಾನೆ. ಹಾಗಾದ್ರೆ 5,000 ಇಂಟು 12 60,000 ರೆಂಟ್ ಕೊಡ್ತಾ ಇದ್ದಾನೆ. ಸ್ಯಾಲ್ರಿ 3 lakhs ಇದೆ, ಇದರಲ್ಲಿ ಎಷ್ಟು ಪರ್ಸೆಂಟ್? 10% ಎಷ್ಟಪ್ಪ ಬರುತ್ತೆ? 30,000. ಅಲ್ಲಿಗೆ 60 30 ಹೋದ್ರೆ ಎಷ್ಟಪ್ಪ? 30,000. ಈಗ ಈ 3 ಅಮೌಂಟ್ ಅಲ್ಲಿ ಯಾವ್ದಪ್ಪ ಕಡಿಮೆ ಇರೋದು? 30,000 ನ ಎಕ್ಸೆಂಪ್ಷನ್ ಮಾಡ್ತೀವಿ. ಇನ್ 12,000 ರೂಪಾಯಿ ಮೇಲೆ ಟ್ಯಾಕ್ಸ್ ಕಟ್ಟಪ್ಪ ಅಂತ. ಅರ್ಥ ಆಯ್ತಾ ಇಲ್ವಾ? ಎಷ್ಟು ಈಸಿ ಆಗಿದೆ ಅಲ್ವಾ? ಎಸ್ ಅಲ್ಲ, ಒಂದ್ ನಿಮಿಷ ಹಾಗೆ ತಡಿಬೇಕು, ಫೋಟೋ ಗಿಟ್ಟು ತಗೊಳಕ್ ಹೋಗ್ಬಿಡಿ. ಈಗ ಸಪೋಸ್ ಅವನು ಡಿ ಆರ್ ಎಸ್ ಅಲೋಯನ್ಸ್ ರಿಟೈರ್ಮೆಂಟ್ ಬರ್ತಾ ಇಲ್ಲ ಅಂತ ಆಗ್ತಾನೆ, ಏನೋ ರಿಟೈರ್ಮೆಂಟ್ ಬರ್ತಾ ಇಲ್ಲ, ಆಗ ನಮಗೆ ಏನಾಗುತ್ತೆ? ಪ್ಲಸ್ 0, ಆಗ 20,000 ಆಗುತ್ತೆ. 20,000 ಇಂಟು 12 ಅಂದ್ರೆ 2,40,000 ಆಗುತ್ತೆ. 2,40,000 ಮೇಲೆ 40% ಎಷ್ಟು ಬರುತ್ತೆ? 96,000. ಇಲ್ಲಿ 2,40,000 ಮೇಲೆ 10% 24,000, ಆಗ ಇದೆಷ್ಟಾಗುತ್ತೆ? 36,000 ಆಗುತ್ತೆ. ಹಾಗೆ ಎಕ್ಸೆಂಪ್ಷನ್ ಎಷ್ಟು ಸಿಗುತ್ತೆ? ಎಷ್ಟು? 36. ಇನ್ನು ಉಳಿದಿದ್ದು 6,000 ರೂಪಾಯಿ ಟ್ಯಾಕ್ಸ್. ಅರ್ಥ ಆಯ್ತಾ? ಎಸ್ ಸರ್? ನೋ ಎಸ್ ಸರ್. ಸರ್ ಸಪೋಸ್ ಅವನು ಬ್ಯಾಂಗ್ಳೂರ್ ಅಲ್ಲ ಮುಂಬೈ ಇದಾನೆ ಅಂತ ಅನ್ಕೋ, ಆಗ 2,40,000 ಮೇಲೆ 50% 1,20,000 ತಗೊಳ್ಳಿ. ಸರ್ ಎಷ್ಟು ಪ್ರಾಬ್ಲಮ್ ಮಾಡಿದ್ರು ನನ್ನ ಮಗನ್ ಇಷ್ಟೇ, ಎಚ್ ಆರ್ ಎ ಈಸ್ ಸಾಲ್ವ್. ಅರ್ಥ ಆಯ್ತಾ ಇಲ್ವಾ? ಒಂದು ಎಕ್ಸಾಂಪಲ್ ಕೊಟ್ಮೇಲೆ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಯ್ತು, ಕರೆಕ್ಟಾ? ಎಸ್ ಎಸ್ ಸರ್, ವೆರಿ ಗುಡ್ ಸರ್, ಟೇಕ್ ಇಟ್ ಸರ್. ಏನಪ್ಪ ಸರ್, ಬಾಂಬೆ ಕಲ್ಕತ್ತಾ ಡೆಲ್ಲಿ ಚೆನ್ನೈ ಬಿಟ್ಟು ಬಾಕಿ ಉಳಿದಂತ ಎಲ್ಲಾ ಪ್ಲೇಸಸ್ ಅಲ್ಲೂ 40%, ಅವು 4 places ಅಲ್ಲಿ ಮಾತ್ರ 50% ತಗೋತೀವಿ.